ನಮಸ್ತೆ ಸ್ನೇಹಿತರೆ ಚಿಯಾನ್ ವಿಕ್ರಮ್ ಸೌತ್ ಸಿನಿಮಾ ರಂಗದ ಖ್ಯಾತ ನಟ ಪ್ರತಿ ಸಿನಿಮಾದಲ್ಲೂ ಡಿಫರೆಂಟ್ ಲುಕ್ ಗಳಲ್ಲಿ ಕಾಣಿಸಿಕೊಳ್ಳುವ ಅತ್ಯಂತ ವಿಶೇಷ ಸಾಮರ್ಥ್ಯವಿರುವ ಅಪರೂಪದ ಆಕ್ಟರ್ ಯಾವುದೇ ಪಾತ್ರವಿರಲಿ ಅದರಲ್ಲಿ ಪರಕಾಯ ಪ್ರವೇಶ ಮಾಡಿ ಅದ್ಭುತವಾಗಿ ನಟಿಸೋ ವಿಕ್ರಮ್ ಈಗ ಮತ್ತೆ ಸಂಚಲನ ಸೃಷ್ಟಿಸಿದ್ದಾರೆ ಪ್ರತಿ ಸಿನಿಮಾದಲ್ಲೂ ವಿಕ್ರಮ್ ರ ಗೆಟಪ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುತ್ತೆ ವಿಕ್ರಮ್ ಸಿನಿಮಾಗಳ ಪೋಸ್ಟರ್ ನೋಡಿಯೇ ಜನರು ಥಿಯೇಟರ್ ಗೆ ಮುಗಿಬಿಡುತ್ತಾರೆ ಅದೆಷ್ಟೋ ಬಾರಿ ವಿಕ್ರಮ್ ರನ್ನ ಗುರುತು ಹಿಡಿಯೋದು ಕೂಡ ಕಷ್ಟವಾಗುತ್ತೆ ಇವರೇನ ವಿಕ್ರಮ್ ಅಂತ ಆಶ್ಚರ್ಯವಾಗುತ್ತೆ 57ನೇ ವರ್ಷಕ್ಕೆ ಕಾಲಿಟ್ಟಿರುವ ವಿಕ್ರಮ್ ರ ಬಹುನಿರೀಕ್ಷಿತ ತಂಗಲಾನ್ ಸಿನಿಮಾದ ಮೇಕಿಂಗ್ ವಿಡಿಯೋ ಮತ್ತು ಫಸ್ಟ್ ಲುಕ್ ರಿಲೀಸ್ ಆಗಿದ್ದು ವಿಕ್ರಮ್ ಅವತಾರವೇ ಸಂಪೂರ್ಣ ಬದಲಾಗಿ ಹೋಗಿದೆ ಸದಾ ಪ್ರಯೋಗಶೀಲತೆಗೆ ಹೊಸತನಕ್ಕೆ ಒತ್ತು ಕೊಡುವ ವಿಕ್ರಮ್ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಡಿಫರೆಂಟ್ ಕ್ಯಾರೆಕ್ಟರ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಪಾತ್ರಕ್ಕಾಗಿ ವಿಕ್ರಮ್ ಸಿಕ್ಕಾಬಟ್ಟೆ ತಯಾರಿ ಮಾಡಿದ್ದಾರೆ ಸಾಕಷ್ಟು ತೂಕ ಇಳಿಸಿಕೊಂಡಿರುವ ವಿಕ್ರಮ್ ಫುಲ್ ಸ್ಲಿಮ್ ಆಗಿದ್ದಾರೆ ತಲೆಯ ಮುಂಭಾಗ ಬೋಳಿಸಲಾಗಿದ್ದು ಹಿಂದೆ ಉದ್ದನೆಯ ಕೂದಲು ಬಿಟ್ಟುಕೊಂಡಿದ್ದಾರೆ ತಂಗಲಾನ್ ನೈಜ ಘಟನೆ ಆಧಾರಿತ ಚಿತ್ರವಾಗಿದೆ ಕೋಲಾರದ ಚಿನ್ನದ ಗಣಿಯಲ್ಲಿ ಕೆಲಸ ಮಾಡುತ್ತಿದ್ದ ತಮಿಳು ಕಾರ್ಮಿಕರ ಜೀವನ ಹೇಗಿತ್ತು ಕಾರ್ಮಿಕರು ಪಟ್ಟ ಪಾಡೇನು ಈ ಎಲ್ಲಾ ಸಂಗತಿಗಳನ್ನು ಆಧರಿಸಿ ಈ ಸಿನಿಮಾ ನಿರ್ಮಾಣ ಮಾಡಲಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೋಲಾರ ಚಿನ್ನದ ಗಣಿಯಲ್ಲಿ ತಮಿಳು ಜನರು ಕೆಲಸ ಮಾಡುತ್ತಿದ್ದಾಗ ಏನಾಗಿತ್ತು ಎಂಬುದನ್ನು ತಂಗಲಾನ್ ಸಿನಿಮಾ ವಿವರಿಸಲಿದೆ ಈ ಚಿತ್ರಕ್ಕೆ ಪಾರ್ ರಂಜಿತ್ ನಿರ್ದೇಶನ ಮಾಡುತ್ತಿದ್ದಾರೆ ಸ್ಟುಡಿಯೋ ಗ್ರೀನ್ ಸಂಸ್ಥೆ ಮೂಲಕ ಕೆಇ ಜ್ಞಾನವೇಲ್ ರಾಜಾ ಈ ಚಿತ್ರದ ನಿರ್ಮಾಪಕರಾಗಿದ್ದಾರೆ ಭಾರಿ ಬಜೆಟ್ ನಲ್ಲಿ ಈ ಸಿನಿಮಾ ನಿರ್ಮಾಣವಾಗುತ್ತಿದೆ ತಂಗಲಾನ್ ಸಿನಿಮಾದಲ್ಲಿ ವಿಕ್ರಮ್ ಅವರ ಜೊತೆಗೆ ಮಾಳವಿಕಾ ಮೋಹನ್ ಪಾರ್ವತಿ ತಿರುವತ್ತು ಮುಂತಾದವರು ನಟಿಸುತ್ತಿದ್ದಾರೆ ಜಿವಿ ಪ್ರಕಾಶ್ ಕುಮಾರ್ ಅವರು ಸಂಗೀತ ನಿರ್ದೇಶನ ಮಾಡುತ್ತಿದ್ದು ಭಾರಿ ನಿರೀಕ್ಷೆ ಹುಟ್ಟಿಸಿರುವ ಈ ಸಿನಿಮಾ ವರ್ಷದ ಕೊನೆಯಲ್ಲಿ ರಿಲೀಸ್ ಆಗುತ್ತಿದೆ ವಿಕ್ರಮ್ ಕೊನೆಯದಾಗಿ ಪೊನ್ನಿಯನ್ ಸೆಲ್ವನ್ ಸಿನಿಮಾದ ಮೂಲಕ ಅಭಿಮಾನಿಗಳ ಮುಂದೆ ಬಂದಿದ್ದರು ಸದ್ಯ ಪೊನ್ನಿಯನ್ ಸೆಲ್ವನ್ 2 ಸಿನಿಮಾ ರಿಲೀಸ್ ಗೆ ಸಿದ್ಧವಾಗಿದ್ದು ಸದ್ಯದಲ್ಲೇ ಚಿತ್ರಮಂದಿರಕ್ಕೆ ಎಂಟ್ರಿ ಕೊಡಲಿದೆ ಈ ಸಿನಿಮಾದ ಜೊತೆಗೆ ಈಗ ತಂಗಲಾನ್ ಭಾರಿ ನಿರೀಕ್ಷೆ ಹುಟ್ಟು ಹಾಕಿದೆ ಈ ಹಿಂದೆ ಐ ಅನ್ನೋ ಚಿತ್ರದಲ್ಲೂ ವಿಕ್ರಮ್ ಅತ್ಯಂತ ಡಿಫರೆಂಟ್ ಕ್ಯಾರೆಕ್ಟರ್ ನಲ್ಲಿ ಕಾಣಿಸಿಕೊಂಡಿದ್ರು ಐ ಸಿನಿಮಾದಲ್ಲಿ ವಿಕ್ರಮ್ ರ ನಟನೆ ಇಡೀ ಚಿತ್ರರಂಗದಲ್ಲಿ ಸಂಚಲನ ಸೃಷ್ಟಿಸಿತು ಇದೀಗ ಮತ್ತೊಮ್ಮೆ ಹೊಸ ಲುಕ್ ನಲ್ಲಿ ವಿಕ್ರಮ್ ಬಾಕ್ಸ್ ಆಫೀಸ್ ನಲ್ಲಿ ಅಬ್ಬರಿಸೋಕೆ ರೆಡಿ ಆಗಿದ್ದಾರೆ ಕೇವಲ ವಿಕ್ರಮ್ ಸಿನಿಮಾಗಳು ಮಾತ್ರವಲ್ಲ ದಕ್ಷಿಣ ಭಾರತದಲ್ಲಿ ಇಂತ ಹಲವು ಡಿಫರೆಂಟ್ ಕ್ಯಾರೆಕ್ಟರ್ ನ ಸಿನಿಮಾಗಳು ರಿಲೀಸ್ ಆಗ್ತಿವೆ ಅದಕ್ಕೆ ಇನ್ನೊಂದು ಸಾಕ್ಷಿ ಅಲ್ಲೂ ಅರ್ಜುನ್ ನಟನೆಯ ಪುಷ್ಪ ಇತ್ತೀಚೆಗಷ್ಟೇ ಪುಷ್ಪ 2 ಪೋಸ್ಟರ್ ಕೂಡ ರಿಲೀಸ್ ಆಗಿದ್ದು ಇದರಲ್ಲಿ ಅಲ್ಲೂ ಅರ್ಜುನ್ ಹೊಸ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಈ ಹಿಂದೆಂದೂ ಯಾರು ಮಾಡಿರದಂತ ಕ್ಯಾರೆಕ್ಟರ್ ಗಳನ್ನು ನಮ್ಮ ದಕ್ಷಿಣ ಚಿತ್ರರಂಗದ ನಟರು ಮಾಡುತ್ತಿದ್ದಾರೆ ಪುಷ್ಪ ಪುಷ್ಪರಾಜ್ ಅತ್ಯಂತ ಚಾಲೆಂಜಿಂಗ್ ಪಾತ್ರಗಳಿರುವ ಸಿನಿಮಾಗಳನ್ನೇ ನಿರ್ಮಾಣ ಮಾಡಲಾಗ್ತಿದೆ ಇಂಥ ನಟರಿಂದಾಗಿಯೇ ಸಿನಿಮಾಗಳಿಂದಾಗಿಯೇ ದಕ್ಷಿಣ ಭಾರತದ ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಕ್ಲಿಕ್ ಆಗ್ತಿವೆ ಕೇವಲ ಒಂದು ಭಾಷೆ ಒಂದು ಪ್ರಾದೇಶಿಕತೆಗೆ ಸೀಮಿತವಾಗದೆ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಅಷ್ಟೇ ಯಾಕೆ ಜಾಗತಿಕ ಮಟ್ಟದಲ್ಲೂ ದಕ್ಷಿಣದ ಚಿತ್ರಗಳು ಸದ್ದು ಮಾಡ್ತಿವೆ ಇದು ನಿಜಕ್ಕೂ ಅತ್ಯಂತ ಆರೋಗ್ಯಕರ ಬೆಳವಣಿಗೆ ದಕ್ಷಿಣದ ಚಿತ್ರರಂಗದ ಭವಿಷ್ಯ ಅತ್ಯಂತ ಉಜ್ವಲವಾಗಿದೆ ಅನ್ನೋದಕ್ಕೆ ಇಲ್ಲಿ ನಿರ್ಮಾಣವಾಗುತ್ತಿರುವ ಸಿನಿಮಾಗಳೇ ಸಾಕ್ಷಿ